അതുക്കുമത്തെ സാഹിത്യം കൊടുത്തും ಕೆಲವು ಮಾತುಗಳನ್ನು ಆಡ್ಬೋದು ಅಂತೇಳಿ ನಮಗೆ ಒಂದು ಅವಕಾಶವನ್ನು ಕೊಟ್ಟಿದ್ದಾರೆ. ಅದಕ್ಕಾಗಿ ಮತ್ತು ಆಸಕ್ತಿಯಿಂದ ಕೇಳುವ ನಿಮಗೆ ನನ್ನ ನಮಸ್ಕಾರ. ತುಂಬ ಕಡಿಮೆ ಜನ ಇದ್ದಾರೆ, ಆ ಥರದ್ದೇನು ಇದು ಇಲ್ಲ. ಸಂಖ್ಯೆ ಕಡಿಮೆ ಆದ ತಕ್ಷಣ ಕಾರ್ಯಕ್ರಮದ ಘನತೆ ಕಡಿಮೆ ಆಗಲ್ಲ ಅನ್ನೋದು ಇಲ್ಲವೇ ಕೇಳ್ತಾರೆ. ದೇವ್ರೆ ಒಂದ್ಸಲ ಅದನ್ನ ಹೇಳಿದ್ದು ಬಹಳ ಚೆನ್ನಾಗಿ. ದೇವ್ರಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಾಗ ನಾಡಿನಾದ್ಯಂತ ಅಭಿನಂದನಾ ಸಮಾರಂಭಗಳು ನಡೆದು ಅವ್ರ ಊರು ಧಾರವಾಡದಲ್ಲೇ ಮಾಡಿದಾಗ ಅವ್ರ ನಾಲ್ಕು ಜನ ಮಾತ್ರ ಬಂದಿದ್ರಂತೆ. ಅದಕ್ಕೆ ಯಾರು ತಮಾಷೆ ಮಾಡಿದ್ರ, ಏನಜ್ಜಾರೆ ಲಕ್ಷ ಲಕ್ಷ ಜನ ಬರ್ತಾರೆ ಅನ್ಕೊಂಡಿದ್ವಿ, ಹಿಂಗಾಗೋಯ್ತಲ್ಲ ಅಂತ. ಆಗ ದೇವ್ರೆ ನಗ್ತಾ ಅಯ್ಯೋ ಅಂತ, ಲಕ್ಷ ಕೊಟ್ಟು ಕೇಳೋ ಒಬ್ರು ಬಂದ್ರೆ ಸಾಕು, ಲಕ್ಷ ಲಕ್ಷ ಜನ ಯಾಕೆ ಅಂತ ಇರೋ ನಾಲ್ಕು ಜನನೇ ಕೊಟ್ಟು ಅವ್ರು ಮಾತಾಡಿ ಅವ್ರು ಹೇಳಿದ್ರಂತೆ, ನಾನು ಸಾವಿರ ಜನ ಇದ್ರು ಇದೇ ಮಾತಾಡ್ತಿದ್ದೆ, ಇಬ್ಬರೇ ಇದ್ರು ಅದೇ ಮಾತಾಡ್ಲೇಬೇಕು, ಯಾಕಂದ್ರೆ ಬಂದಿರೋರನ್ನ ಗೌರವಿಸೋದು ಮಾತಾಡ್ತಕ್ಕಂಥ ನನ್ನ ಕರ್ತವ್ಯ ಅಂತೇಳಿ ಬೇಂದ್ರೆ ಹೇಳಿದ್ರಂತೆ. ಅದು ನಾನು ಯಾವತ್ತೂ ನೆನ್ಪು ಮಾಡ್ಕೊಳ್ತಾ ಇರ್ತೀನಿ, ನಾನಾದರೂ ಕೂಡ ಹಾಗೆ ಭಾವಿಸ್ತೀನಿ. ನಿಮ್ಮಲ್ಲಿ ಇಷ್ಟು ಜನ ಭಾಳ ಆಸಕ್ತಿಯಿಂದ ಕೇಳ್ತೀರ ಅನ್ನೋದು ಭಾಳ ದೊಡ್ಡದು ನನಗೆ ನನ್ನ ಮಾತುಗಳನ್ನು. ಒಂದೇಳೆ ತೇಜಸ್ವಿ ಅಂದ ತಕ್ಷಣವೇ ಕನ್ನಡದ ಮನಸ್ಸುಗಳಿಗೆ ಒಂದು ರೋಮಾಂಚನ ಆಗ್ತಕ್ಕಂಥ ಹೆಸರು. ಆ ಹೆಸರಿನಲ್ಲೇ ಏನೋ ಒಂದು ಅಯಸ್ಕಾಂತ ಇದೆ, ಅಯಸ್ಕಾಂತೀಯ ಗುಣ ಇದೆ, ಕಾಂತೀಯ ಗುಣ ಇದೆ ಅಂತೇಳಿ ನನಗೆ ಅನಿಸೋದು. ಯಾಕಂದರೆ ವಿಶೇಷವಾಗಿ ಹಿರಿಯರ ಜೊತೆ ಚಿಕ್ಕವರು ಹೆಚ್ಚು ತೇಜಸ್ವಿಯನ್ನು ಓದ್ತಿದ್ದಾರೆ ಅನ್ನೋದು ಬಹಳ ಸಂತೋಷದ ಮತ್ತು ಆರೋಗ್ಯಕರವಾದ ಒಂದು ಲಕ್ಷಣ ಅಂತ ನಾನು ಭಾವಿಸ್ತಿದ್ದೇನೆ. ನಮ್ಮಲ್ಲಿ ಕುವೆಂಪು ಬೇಂದ್ರೆ ಪೂತಿನ ಅವ್ರನ್ನ ಸಾಹಿತ್ಯದ ಬಗ್ಗೆ ಪ್ರೀತಿ ಇದ್ದವರು ಓದ್ತಾರೆ, ಪ್ರೀತಿ ಇದ್ದವರೇ ಓದಬೇಕು. ಆದರೆ ತೇಜಸ್ವಿಯನ್ನ ಹೊಸದಾಗಿ ಸಾಹಿತ್ಯಕ್ಕೆ ತೆರೆದುಕೊಳ್ತಕ್ಕಂಥ ಮನಸ್ಸುಗಳು ಉಂಟಾದರೆ ಓದಲೇಬೇಕು ಅನ್ನೋದು. ತೇಜಸ್ವಿಯನ್ನು ನಾವು ಓದಿದ್ರೆ ಬಹಳ ದೊಡ್ಡ ನಷ್ಟ ಅಷ್ಟರ ಮಟ್ಟಿಗೆ ನಮಗಾಗುತ್ತೆ ಅಂತಕ್ಕಂಥದ್ದು. ನಾನು ಗಮನಿಸಿರೋದು ತೇಜಸ್ವಿಯವರಲ್ಲಿದ್ದಂತಹ ಒಂದು ಸ್ವತಂತ್ರವಾದ ಪ್ರವೃತ್ತಿ ಇತ್ತಲ್ಲ, ಅಂದರೆ ಯಾವುದೇ ಒಂದು ಅಂಕುಶಕ್ಕೆ ಸಿಗಾಕೊಳ್ಳದೆ ಯಾವುದೇ ಒಂದು ಚೌಕಟ್ಟಿನಲ್ಲಿ ಬದುಕಿದೆ, ಇಷ್ಟ ಬಂದ ಹಾಗೆ ಬದುಕ್ತೀನಿ ನಾನು ಅಂತಕ್ಕಂಥ ಒಂದು ಧೋರಣೆ ಇತ್ತಲ್ಲ, ಆ ಧೋರಣೆ ಅವರನ್ನ ಬಹಳ ಸೃಜನಶೀಲ ಎತ್ತರಕ್ಕೆ ತಗೊಂಡು ಹೋಗಿದೆ. ಕಾಡಿರ್ಬೋದು, ಕಾಡಿನಲ್ಲಿ ತಿರುಗಾಡ್ತಕ್ಕಂಥ ಅವರ ಹವ್ಯಾಸ ಇರ್ಬೋದು, ಬೇಟೆ ಇರ್ಬೋದು, ಫೋಟೋಗ್ರಫಿ ಇರ್ಬೋದು, ಫಿಶಿಂಗ್ ಇರ್ಬೋದು, ಕಂಪ್ಯೂಟರ್ ಲೋಕದ ಮೂಲಕ ಅವ್ರು ಕಂಡುಕೊಂಡು ನಮಗೆ ಕಾಣಿಸಿದ ಮಿಲೇನಿಯಂ ಸೀರೀಸ್ನ ಕೃತಿಗಳಿರ್ಬೋದು, ಇದೆಲ್ಲ ತೇಜಸ್ವಿ ಯಾವುದೇ ಚೌಕಟ್ಟಿಗೆ ಸಿಗಾಕೊಳ್ಳದೆ ಸ್ವತಂತ್ರವಾಗಿ ಇದ್ದದಕ್ಕೆ ಸಾಧ್ಯ ಆಯಿತು ಅನ್ನೋದು ಬಹಳ ದೊಡ್ಡದು. ಹಾಗಾಗಿ ಇವತ್ತಿನ ಮಕ್ಕಳಿಗೆ, ಹುಡುಗರಿಗೆ ಅವ್ರು ಬಹಳ ದೊಡ್ಡ ಮಾದರಿ. ಯಾವುದೋ ವಿಚಾರಗಳು, ಯಾವುದೋ ಅಂಕುಶಗಳು ನಮ್ಮನ್ನು ಹೀಗೆ ಇರುವಂತ ನಿಯಂತ್ರಿಸ್ತೆ, ಸ್ವಂತವಾಗಿ ಆಲೋಚನೆ ಮಾಡು, ಸ್ವಂತವಾಗಿ ಬದುಕನ್ನು ಕಟ್ಟು, ನಿನ್ನ ಬದುಕಿಗೆ ನೀನ್ ಜವಾಬ್ದಾರ, ಅದನ್ನು ಹೇಗೆ ರೂಪಿಸ್ಕೊಳ್ತೀಯ ರೂಪಿಸ್ಕೋ ಅಂತ ಹೇಳಿ ಬಿಟ್ಬಿಟ್ರೆ ಖಂಡಿತ ಮಕ್ಕಳು ದೊಡ್ಡದನ್ನೇ ಏನಾದರೂ ಸಾಧನೆ ಮಾಡ್ತಾರೆ ಅನ್ನೋದಕ್ಕೆ ತೇಜಸ್ವಿ ಬದುಕು ಬಹಳ ದೊಡ್ಡ ಉದಾಹರಣೆ ನಮಗೆ. ಕುವೆಂಪು ಆ ಕಾರಣಕ್ಕೆ ಎಷ್ಟು ದೊಡ್ಡ ಕವಿನೋ, ಬಹಳ ಒಳ್ಳೆ ತಂದೆ ಅಂತ ನಾನು ಹೇಳ್ತಾ ಇರ್ತೀನಿ. ಯಾಕಂದ್ರೆ ಒಬ್ಬ ಯೂನಿವರ್ಸಿಟಿ ವೈಸ್ ಚಾನ್ಸಲರ್ ಆಗಿದ್ದವರು ನನ್ನ ಮಗ ಪ್ರೊಫೆಸರೇ ಆಗ್ಬೇಕು, ವಿ ಸಿನೇ ಆಗ್ಬೇಕು ಅಂತ ಬಡಪಣ್ಣ ಸಾಯೋರನ್ನ ನಾವು ನೋಡ್ತೀವಿ. ಕುವೆಂಪು ಶಿಷ್ಯರೇ ಎಷ್ಟೋ ಜನ ಹಂಗೆ ಮಾಡಿದ್ದಾರೆ, ಮಕ್ಕಳನ್ನು ವಿ ಸಿ ಮಾಡಿ ಸಾಯ್ತೀವಿ ಅನ್ನೋ ಥರ ಸತ್ತವರು ಇದ್ದಾರೆ, ಮಾಡಿದವರು ಇದ್ದಾರೆ. ಆದರೆ ಕುವೆಂಪು ಆ ಥರ ಯಾವ ವಿಚಾರವೂ ಮಕ್ಕಳ ಮೇಲೆ ಹೇರಲೇ ಇಲ್ಲ, ಮಾನ ಮರ್ಯಾದೆಯಿಂದ ಬದುಕ್ತಿದ್ದಾರ ಅಂತ ಮಾತ್ರ ಅಬ್ಸರ್ವ್ ಮಾಡೋರು. ಚಿಕ್ಕದ್ರಿಂದ ಅವರು ಮ್ಯಾನರ್ಸ್ನ ಕಲಿತಾ ಇದ್ದಾರೆ, ಮಾನ ಮರ್ಯಾದೆಯಿಂದ ಬದುಕ್ತಾರ ಅನ್ನೋದನ್ನು ನೋಡ್ತಾ ಇದ್ದರು. ತಪ್ಪು ಮಾಡಿದಾಗ ದಂಡಿಸ್ತಾ ಇದ್ರು, ಆಮೇಲೆ ದೊಡ್ಡವರಾದಾಗ ಬದುಕನ್ನು ರೂಪಿಸ್ಕೊಳ್ಳೋದಕ್ಕೆ ಅವರಿಗೆ ಬೇಕಾದ ಅವಕಾಶವನ್ನು ಸ್ವಾತಂತ್ರ್ಯವನ್ನು ಕೊಟ್ಬಿಟ್ರಲ್ಲ. ಇದು ಪ್ರತಿಯೊಬ್ಬ ತಂದೆಗೂ ಮಾದರಿ ಆಗಬೇಕು ಅಂತ. ನಾವೆಲ್ಲ ಏನು ಮಾಡ್ತಿರ್ತೀವಿ, ನನ್ನ ಮಗ ಹೀಗೆ ಆಗಬೇಕು, ನಾನೇ ಹೀಗೆ, ನನ್ನ ಕನಸನ್ನು ಅವನ ಮೇಲೆ ಹೇರಿ ನಮ್ಮ ಆಸೆಗಳನ್ನು ಮಕ್ಕಳ ಮೇಲೆ ಹೇರ್ತಾ ಇರ್ತೀವಿ.
ಅದು ಒಂಥರದ ಕ್ರೌರ್ಯ ಮಕ್ಕಳಿಗೆ ಅವ್ರದೇ ಆದಂತಹ ಸ್ವತಂತ್ರವಾದ ಆಲೋಚನಾ ಕ್ರಮಕ್ಕೆ ಬಹಳ ದೊಡ್ಡ ಅಟ್ಟಿ ಅಪ್ಪ ಅಮ್ಮ ಅನ್ನೋದು ನನಗೆ ಅನಿಸೋದು ಯಾವಾಗಲೂ. ನಾನೊಬ್ಬ ಟೀಚರ್ ಆದ್ರಿಂದ ತುಂಬ ಜನ ನೋಡ್ತಾ ಇರ್ತೀನಿ, ಅವರಿಗೆಲ್ಲ ಯಾವಾಗಲೂ ಅದೇ ನಮ್ಮ ಕನಸುಗಳನ್ನ ಅವ್ರು ನಾನು ಹಂಗಾಕ್ಬೇಕು ಅಂತಿದ್ದೆ, ನಾನಂತೂ ಓದಿಲ್ಲ ನೀನಾದರೂ ಓದು ಅಂತ ಅವ್ರ ಮೇಲೆ ಹೇಳ್ತಾ ಇರ್ತೀವಿ. ಅವತ್ತು ಆ ಮಗುವಿನಲ್ಲಿರೋ ಸಾಮರ್ಥ್ಯ ಏನು, ಪ್ರತಿಭೆ ಏನು, ನನಗಿಂತ ಭಿನ್ನವಾಗಿ ಮಗು ಇನ್ನೂ ಚೆನ್ನಾಗಿ ಬದುಕುತ್ತೆ ಅನ್ನೋ ಭರವಸೆನೇ ಕಳ್ಕೊಂಡ್ಬಿದ್ದೀವಿ. ಆಸ್ತಿ ಮಾಡೋವಾಗ ಹಂಗೆ ಇರುತ್ತೆ ನಮ್ಮ ಧೋರಣೆ, ಅಯ್ಯೋ ನಾಳೆ ನನ್ನ ಮಗುಗೆ ಬೇಕು, ಹಾಗೆ ನಾವು ಮಾಡ್ದಂಗೆ ನಮಗಿಂತ ನೆಕ್ಸ್ಟ್ ಜನ್ರೇಷನ್ ಇನ್ನೂ ಚೆನ್ನಾಗಿ ಬದುಕ್ತಾರೆ ಅನ್ನೋ ಭರವಸೆನೇ ಕಳ್ಕೊಳ್ತಾ ಇದ್ದೀವಿ. ಕುವೆಂಪು ಹಾಗಿರ್ಲಿಲ್ಲ, ಹಾಗಾಗಿ ತೇಜಸ್ವಿನ ತುಂಬ ಸ್ವತಂತ್ರವಾಗಿ ಬಿಟ್ಬಿಟ್ರು ಅಂತ ಹೇಳಿ ಅನ್ಸುತ್ತೆ. ಹಾಗಾಗಿ ತೇಜಸ್ವಿ ಬಹಳ ಎತ್ತರಕ್ಕೆ ಬೆಳೆದ್ರು ಅಂತ ಹೇಳಿ ನಮಗೆ ಅನ್ಸಲ್ಲ. ತೇಜಸ್ವಿ ಅಣ್ಣನ ನೆನಪು ಅಂತ ಒಂದು ಪುಸ್ತಕ ಬರೆದಿದ್ದಾರೆ, ನಮ್ಗೆಲ್ಲ ಗೊತ್ತು ಕುವೆಂಪು ಬಗ್ಗೆ ಬಂದಿರೋ ಪುಸ್ತಕಗಳಲ್ಲಿ ನಾವು ಖಂಡಿತ ಅದನ್ನ ಓದ್ಬೇಕು, ಮಕ್ಕಳಿಗೂ ಓದಿಸ್ಬೇಕು ಅದನ್ನ. ಯಾಕಂದ್ರೆ ಕುವೆಂಪು ಬಗ್ಗೆ ತುಂಬಾ ಪುಸ್ತಕಗಳು ಬಂದಿದೆ ಕನ್ನಡದಲ್ಲಿ, ಬಹುಶಃ ಕುವೆಂಪು ಬಗ್ಗೆ ಬಂದಿರೋಷ್ಟು ವಿಮರ್ಶೆ ಇನ್ನೊಬ್ಬ ಕವಿ ಬಗ್ಗೆ ಬಂದಿಲ್ಲ. ಕುವೆಂಪು ಅದಕ್ಕೆ ಅರ್ಹವೇ, ಅದರಲ್ಲಿ ಏನು ಪ್ರಶ್ನೆನೇ ಇಲ್ಲ. ಆದರೆ ಅವರನ್ನ ರಸಋಷಿ ಅಂತನೋ ದೈವಾಂಶ ಸಂಬಂಧ ಅಂತನೋ ಏನೋ ಆಕಾಶದಿಂದ ಇಳಿದು ಬಂದ ಪ್ರತಿಭೆ ನಮ್ಮ ನಡುವೆ ಅನ್ನೋ ಥರ ಅತಿಯಾಗಿ ಕಂಡುಬಿಟ್ಟಿದ್ದಾರೆ, ಮನುಷ್ಯ ಥರ ನೋಡೇ ಇಲ್ಲ. ವಿಶಿಷ್ಟವಾದ ಪುಸ್ತಕಗಳೆಲ್ಲ ಬಂದಿದೆ. ಮೊಟ್ಟ ಮೊದಲಿಗೆ ತೇಜಸ್ವಿನೇ ಏನೇ ಇಲ್ಲ ನಮ್ಮ ನಿಮ್ಮಂಗೆ ಅನ್ನ ತಿನ್ಕೊಂಡಿದ್ದು ಮನುಷ್ಯ, ಸಾಮಾನ್ಯವಾದ ಮನುಷ್ಯ ಅಂತ ಬರ್ತಿದ್ದೆ. ಹಾಗಾಗಿ ಆ ಆತ್ಮಕಥೆಯನ್ನ ಓದ್ತಾ ಇದ್ರೆ, ಇವರು ಆತ್ಮಕಥೆ ಅಲ್ಲ ಜೀವನ ಚಿತ್ರ ಅದು, ಅದನ್ನು ಓದ್ತಾ ಇದ್ರೆ ನಮ್ಗೆ ಏಕಕಾಲಕ್ಕೆ ಕುವೆಂಪನು ಕಾಣ್ತಾ ಹೋಗ್ತಾರೆ, ತೇಜಸ್ವಿ ಕಾಣ್ತಾ ಹೋಗ್ತಾರೆ. ತೇಜಸ್ವಿ ಎಷ್ಟು ಚೆನ್ನಾಗಿ ಬರೀತಾರೆ ಅಂತಂದ್ರೆ, ನನಗೆ ನಿಮಗೆಲ್ಲ ಮಹಾಕವಿ ರಸಋಷಿ ಜ್ಞಾನಪೀಠ ಪ್ರಶಸ್ತಿ ವಿಜೇತನಾಗಿ ಕಂಡ ನಮ್ಮ ತಂದೆ ಅಪ್ಪ ಅಮ್ಮ ಕಣ್ತರದ ತಕ್ಷಣ ಮಗುವಿಗೆ ಈ ಬದುಕಿನ ಈ ಜಗತ್ತಿನ ವಿಸ್ತರಣೆಯ ಭಾಗವಾಗಿ ಕಾಣ್ತಾರೆ ಹೊರತು ಅವ್ರು ದೊಡ್ಡ ಕವಿ ಅನ್ನೋ ಪ್ರಣನೆ ಇರಲ್ಲ. ಹಂಗಾಗಿ ನಮ್ಗೆ ಅವ್ರು ಏನು ಬರ್ತಿದ್ರು ಏನು ಅಂತ ಏನೋ ಗೊತ್ತಿದೆ. ಸಹಜವಾಗಿ ಒಬ್ಬ ಅಪ್ಪ ಅಮ್ಮನ ಜೊತೆ ಹೇಗೆ ಬೆಳಿಬೋದು ಹಾಗೆ ನಾವು ಬೆಳೀತಾ ಬಂದ್ವಿ ಅಂತ ಹೇಳ್ತಾ ಹೋಗ್ತಾರೆ. ಆತ್ಮಕಥೆ ತೇಜಸ್ವಿ ಆತ್ಮಕಥೆಯ ಪುಟಗಳು ಕೂಡ ಹೌದು, ಯಾಕಂದ್ರೆ ಕುವೆಂಪು ಮಗ ಅವರ ಹತ್ತರಿಂದ, ಇದೀಗ ಮಗ ಅವರಿಂದ ಸಹಜವಾಗಿ ಆ ತೇಜಸ್ವಿ ಆತ್ಮಕಥೆಯ ಪುಟಗಳು ಇದೆ. ಚಿಕ್ಕವರಿರ್ಬೇಕಾದ್ರೆ ತೇಜಸ್ವಿ ಎಷ್ಟು ಚೇಷ್ಟೆ ಮಾಡ್ತಾ ಇದ್ರು, ಎಷ್ಟು ತುಂಟ, ಆಮೇಲೆ ಅವರ ಆಸಕ್ತಿಗಳು ಯಾವ ಥರದ್ದು, ಒಬ್ಬ ಮಹಾಕವಿಯ ಮಗ ಅಂತಂದ್ರೆ ಹೇಗಿರ್ಬೋದು ಅಂತ ನಾವೆಲ್ಲ ಊಹೆ ಮಾಡ್ತೀವೋ ಆ ಥರ ಏನು ಇಲ್ಲದೆ ತುಂಬಾ ಸಾಮಾನ್ಯವಾದ ಬದುಕನ್ನ ಹೇಗೆ ಬದುಕ್ತಿದ್ರು, ಅವರ ಆಸಕ್ತಿಗಳು ಏನಾಗಿದ್ವು, ಈ ಥರದ ಸಾಕಷ್ಟು ವಿವರಗಳನ್ನ ತೇಜಸ್ವಿ ಅದರಲ್ಲಿ ನಮಗೆ ಕೊಡ್ತಾ ಹೋಗಿದ್ದಾರೆ. ಎಷ್ಟು ಚೇಷ್ಟೆ ಅಂತಂದರೆ ಅಂದರೆ ಕೆಲವು ಬಹಳ ಆಸಕ್ತಿಕರವಾದ ವಿಚಾರಗಳು ಕೂಡ ಅದರಲ್ಲಿದೆ. ಉದಾಹರಣೆಗೆ ಕುವೆಂಪು ಒಕ್ಕಲಿಗರು, ನಮಗೆಲ್ಲ ಗೊತ್ತಿದ್ದಾಗೆ ಒಕ್ಕಲಿಗರು ಮಾಂಸ ತಿನ್ನೋರು ಶ್ರೋತ್ರರು ಮಹಾಕಾವ್ಯ ಬರೆಯೋಕ್ಕೆ ಸಾಧ್ಯನಾ ಅಂತ, ಆಗ ಅವರು ಮಹಾಕಾವ್ಯ ಬರೆದಾಗ ಕೆಲವು ಪ್ರಶ್ನೆಗಳನ್ನು ಎತ್ತಾರೆ. ಅದು ಯಾಕೋ ಏನೋ ಗೊತ್ತಿಲ್ಲ. ಅದು ಎಲ್ಲಿ ತನಕ ಹೋಗಿತ್ತು ಅಂದರೆ, ತೇಜಸ್ವಿನೇ ಶಾಲೆಯ ವಿದ್ಯಾರ್ಥಿ ಆಗಿರ್ಬೇಕಾದ್ರೆ ಅವರಿಗೆ ಪಾಠ ಹೇಳ್ತಿದ್ದ ಮೇಷ್ಟ್ರೇ ಆ ವಿಚಾರ ಹೇಳ್ತಾ ಇರ್ತಾರೆ. ಪುಟ್ಟಪ್ಪನವರು ಮಾಂಸಾಹಾರವನ್ನೆಲ್ಲ ವರ್ಜಿಸಿ ಋಷಿ ಸದೃಶ್ಯವಾದ ಜೀವನ ಸಾಗಿಸ್ತಾ ಇರೋದ್ರಿಂದ ಮಹಾಕಾವ್ಯ ಬರೆಯಕ್ಕಾಯ್ತು ಅಂತ. ಇವ್ರಿಗೆ ಅಯ್ಯೋ ನಿನ್ನೆ ತಾನೇ ಮೀನು ತಿಂದಿದ್ದೀವಿ ಮಾಂಸ ತಿಂದಿದ್ದೀವಿ ನಮಗೆ ಇದೇನು ಹಿಂಗಂತಾರಲ್ಲ ಅಂತ ಹೇಳಕ್ ಭಯ, ಮೇಷ್ಟ್ರು ಅಲ್ಲ ಏನಂತಾರೋ ಅಂತ ಹೇಳಿ. ಆಮೇಲೆ ಸಹಪಾಠಿಗಳೆಲ್ಲ ಕೇಳ್ತಿರ್ತಾರೆ, ಹೌದೇನು ನಿಮ್ಮ ಮನೇಲಿ ಹಂಗೇನೋ ನಿಮ್ಮ ಅಪ್ಪ ಹಂಗೇನೋ ಅಂತ. ಇವ್ರಿಗೆ ಒಂಥರ ಮುಜುಗರ, ವಾಪಸ್ ಬಂದು ಮನೇಲಿ ತಂದೆ ಹತ್ರ ಹೇಳ್ತಾರೆ ಈ ಥರ ಹೇಳಿದ್ರು ಮೇಷ್ಟ್ರು ಅಂತ. ಎಷ್ಟು ಕೋಪ ಬರುತ್ತೆ ಕುವೆಂಪುಗೆ ಅಂತಂದರೆ, ಅಂದರೆ ಮಕ್ಕಳಲ್ಲಿ ನಾವು ಆ ಥರದ ಆಲೋಚನೆಗಳನ್ನು ಬಿತ್ತುತ್ತೀವಲ್ಲ. ಬ್ರಾಹ್ಮಣನಾಗಿ ಹುಟ್ಟಿದ್ರೆ ಅವನಲ್ಲಿರೋ ಸಂಸ್ಕಾರದಿಂದ ಮಾತ್ರ ಈ ಥರದ ಕಾವ್ಯ ಬರೆಯೋಕ್ಕೆ ಸಾಧ್ಯ, ಉಳಿದವ್ರಿಗಾಗಲ್ಲ ಅನ್ನೋದನ್ನ ಒಂದು ಸೀಮಿತಗೊಳಿಸಿ ಮಕ್ಕಳನ್ನ ರೂಪಿಸ್ತೀವಲ್ಲ ಅಂತ ತುಂಬ ಕೋಪ ಬಂದ್ಬಿಡುತ್ತೆ ಕುವೆಂಪುಗೆ. ಆಗ ಅವ್ರು ಹೇಳ್ತಾರೆ, ರಾಮಾಯಣ ಬರೆದ ವಾಲ್ಮೀಕಿ ಇದನ್ನಲ್ಲ, ಅವನು ವಾಲ್ಮೀಕಿ ಆಗೋ ಮತ್ತು ಪೂರ್ವಾಶ್ರಮದಲ್ಲಿ ಕಾಡುಗಳನ್ನ ಆಗಿದ್ದ, ಕಾಡಿನಲ್ಲಿ ಬೇಟಾಡ್ತಿದ್ದ, ಅಷ್ಟು ಮಾತ್ರ ಅಲ್ಲ ದಾರಿಲಿ ಹೋಗೋರು ತಲೆ ಒಡೆದಿರೋದ್ರ ಹತ್ರ ಕಿತ್ಕೊಳ್ತಾ ಇದ್ದ, ರಾಮನ ಕಥೆ ಕೇಳಿದ್ಮೇಲೆ ಅವನು ವಾಲ್ಮೀಕಿ ಆಗಿದ್ದ, ಪರಿವರ್ತನೆ ಆಗಿದ್ದು,
ಯಾರು ಹೇಳಿದ್ದು ಮಹಾಕಾವ್ಯ ಬರೆಯೋದೆಲ್ಲ ಬ್ರಾಹ್ಮಣರೇ ಆಗ್ಬೇಕು ಅಂತ ಹೋಗ ನೀವು ಮುಟ್ಟಾಳ ಮೇಷ್ಟಿಗೆ ಹೇಳ ಸಿಕ್ಕಿದ್ರೆ ದನದ ಮಾಂಸನ ತಿಂತೀವಿ ಅಂತ ಹೋಗ್ಯಾಳ ಅಂತ ಹೇಳೋದ. ಇವ್ರು ಬಂದೇಗ ಹೇಳಲ್ಲ ಮೇಷ್ಟಿಗೆ. ಆದ್ರೆ ಈ ಈ ತರದ ಸಂಗತಿಗಳು ನೋಡಿ, ಯಾವುದು ಮಕ್ಕಳ ಭಾವಕೋಶ ಬುದ್ಧಿಕೋಶವನ್ನ ಬೆಳೆಸ್ತಾ ಇರುತ್ತೋ ಅಲ್ಲಿ ತಪ್ಪು ತಿಳುವಳಿಕೆ ಬಂದಾಗ ಹೇಗಿರ್ಬೇಕು, ನಾವು ಹೇಗೆ ವರ್ತಿಸ್ಬೇಕು ಅನ್ನೋದನ್ನ ತೇಜಸ್ವಿ ಮತ್ತೆ ಕುವೆಂಪು ಬಹಳ ದೊಡ್ಡ ಮಾದರಿಯಾಗಿ ಹೇಳ್ಪಟ್ಟಿದ್ದಾರೆ. ಇನ್ನೊಂದು ತಮಾಷೆ ನಾನು ಹೇಳ್ತಾ ಇರ್ತೀನಿ ಆ ತಂದೆ ಮಗನ ಸಂಬಂಧದಲ್ಲಿ. ನಾನು ಯಾವುದೇ ಒಂದು ಚೌಕಟ್ಟು ಇಟ್ಕೊಂಡು ಮಾತಾಡ್ತಿಲ್ಲ, ಯಾಕಂದ್ರೆ ತೇಜಸ್ವಿನೇ ಚೌಕಟ್ಟಲ್ಲಿ ಬದುಕಿದವರಲ್ಲ. ಇನ್ನೇನು ನೆನಪಾಗುತ್ತೆ ಅದನ್ನ ಮಾತಾಡ್ತಾ ಹೋಗ್ತೀನಿ, ಬದುಕು ಮತ್ತು ಸಾಹಿತ್ಯವನ್ನು ಸಂಬಂಧಪಟ್ಟ ಹಾಗೆ. ಇನ್ನೊಂದ್ಸಲ ಒಂದು ನಾಯಿ ಸಾಕ್ಬೇಕು ಅಂತ ಆಸೆ ಆಗುತ್ತೆ ತೇಜಸ್ವಿ ಚಿಕ್ಕವರಿದ್ದಾಗ. ಅವ್ರು ಒಟ್ಟು ತಮ್ಮ ಇರ್ತಾನೆ ಕೋಕಿ ನವೋದಯ ಚೈತ್ರ ಅಂತ ಹೆಸರು. ಹೆಸರೇ ಹೆಂಗೆ, ಪೂರ್ಣಚಂದ್ರ ತೇಜಸ್ವಿ ಕೋಕಿಲೋದಯ ಚೈತ್ರ ಇಂದುಕಲಾ ತಾರಿಣಿ. ಇಷ್ಟು ಜನ ನಾಲ್ಕು ಮಕ್ಕಳು ಕುವೆಂಪುವೆ, ಅದರಲ್ಲಿ ತಾರಿಣಿ ಇದ್ದಾರೆ ಇವಾಗ, ಚೈತ್ರ ಕೂಡ ಇದ್ದಾರೆ, ಆಸ್ಟ್ರೇಲಿಯಾದಲ್ಲಿ ಇದ್ದಾರೆ, ಕನ್ನಡ ನಾಡಿನಲ್ಲಿ ಇರೋ ಇದ್ದಿದ್ದೇ ಕಡಿಮೆ. ಅವ್ರು ಇಂಜಿನಿಯರಿಂಗ್ ಎಚ್ ಎಮ್ ಟಿ ಕೆಲಸ ಮಾಡೋರು, ಆಗ ತರಬೇತಿಗೆ ಅಂತ ಆಸ್ಟ್ರೇಲಿಯಾಕ್ಕೆ ಹೋದ್ರು, ಅಲ್ಲೇ ಉಳ್ಕೊಂಡ್ಬಿಟ್ರು. ಅಲ್ಲಿದೇ ಹುಡುಗಿನ ಮದುವೆ ಆದ್ರು ಅಲ್ಲೇ ಮಕ್ಕಳು. ಕುವೆಂಪು ಸತ್ತಾಗ ತೇಜಸ್ವಿ ಸತ್ತಾಗ ಬರಲಿಲ್ಲ. ಆಮೇಲೆ ಒಂದ್ಸಲ ಈಚೆ ಬಂದಿದ್ರು ಅಂತ ರಾಜೇಶ್ವರಿ ಅವ್ರು ನನ್ನ ತೇಜಸ್ವಿ ಅಂತ ಬಂದು ಅವ್ರು ಫೋಟೋ ಎಲ್ಲ ಹಾಕಿದ್ರು, ಅವ್ರ ಫ್ಯಾಮಿಲಿ ಸಮೇತ ಬಂದಿದ್ರು ಅಂತ. ಅದು ಅಲ್ಲೂ ಕೂಡ ನೋಡಿ, ಎರಡನೇ ಮಗ ಅಂತರ್ಧರ್ಮೀಯ ಅಂತಾರಾಷ್ಟ್ರೀಯ ಹೆಣ್ಣನ್ನು ಮದುವೆ ಆಗ್ತೀನಿ ಅಂತ ಅಂದಾಗ ಕುವೆಂಪು ಅಡ್ಡ ಬಂದಿಲ್ಲ. ಆಯ್ತು ಆಗುವಂತ ಆಶೀರ್ವಾದ ಮಾಡಿ ಹೆಂಡತಿನ ಒಪ್ಪಿಸಿ ಇಲ್ಲಿಂದ ತಾಳಿನ ಪೋಸ್ಟರ್ ಕಳಿಸಿದ್ರಂತೆ. ಆ ಥರದ ಒಂದು ಉದಾಹರಣೆ, ಮಗ ಅವನು ಬದುಕದು ಅಲ್ಲಿ ಕಟ್ಕೊಳ್ತೀನಿ ಅಂತ ಅಂದಾಗ ಅಂತ. ಅವರು ಚಿಕ್ಕವರಿದ್ದಾಗ ಚೈತ್ರ ತೇಜಸ್ವಿ ಅಣ್ಣ ನಾವೊಂದು ನಾಯಿ ಸಾಕ್ಬೇಕು ಅಂತ ಹೇಳ್ತಾರೆ. ಕುವೆಂಪು ಒಪ್ಪಲ್ಲ, ಏ ಯಾವುದೋ ಒಂದು ನಾಯಿ ಮರಿ, ಪಾಪ ತಾಯಿನ ಅಗಲಿಸಿ ತಗೊಂಡ್ಬಂದ್ಬಿಡ್ತೀರಾ, ಅಮ್ಮನಿಂದ ದೂರ ಇರೋ ಅದ್ರ ರಾತ್ರಿ ಎಲ್ಲ ಕುಯೋತಿರುತ್ತೆ, ನಂಗೆ ಹೋಳಾಕ ನೋಡೋಕ್ಕಾಗಲ್ಲಪ್ಪ ಬೇಡ ಅಂತ ಹೇಳ್ತಾರೆ. ಇವ್ರು ಕೇಳಬೇಕಲ್ಲ, ಇಲ್ಲ ಇಲ್ಲ. ಆಮೇಲೆ ಯಾರೋ ಒಬ್ಬ ಸಹಪಾಠಿ ಇವ್ರಿಗೆ ಸಲಹೆ ಕೊಡೋದು, ಏ ಬೀದಿಲಿ ಎಷ್ಟೊಂದು ನಾಯಿ ಇರುತ್ತಲ್ಲೋ, ಯಾವ್ದಕ್ಕಾದ್ರೂ ಒಂದು ಅಕ್ಕ ಹಾಕಿದ್ರೆ ಎಳ್ಕೊಂಬಂದ್ರೆ ನಮ್ದಾಗುತ್ತೆ ಅಂತ. ಸರಿ ಅಂತ ಎಳ್ಕೊಂಬರ್ತಾರೆ. ಎಳ್ಕೊಂಬಂದಾಗ ಕುವೆಂಪು ಅವ್ರ ಉದಯ ರವಿ ಕೂತು ಓದ್ತಾ ಇದ್ರು, ಒಂದು ಗಮನ ಮಗನ ಮೇಲೆ ಇರ್ತಾ ಇತ್ತು, ಯಾಕಂದ್ರೆ ಮಹಾಚೇಷ್ಟೆ, ಏನ್ ಮಾಡ್ತಿರ್ತಾನೋ, ಏನ್ ಕೀಟ್ಲೆ ಮಾಡ್ತಾನೋ, ಆ ತರ ತುಂಬಾ ತುಂಟತನ ತೇಜಸ್ವಿ ಚಿಕ್ಕದಿಂದ. ಹಾಗಾಗಿ ಕಿವಿ ಆಕಡೆಗಿರುತ್ತೆ, ಏನ್ ಮಾಡ್ತಿದಾರೆ. ಇವ್ರು ಹಿಂದಕ್ಕೆ ಮೆತ್ತಗೆ ಅಣ್ಣ ಓದ್ತಿದ್ದಾರೆ ಸ್ಟಡಿ ರೂಮಲ್ಲಿ ಅಂತ ಗೊತ್ತಾಗಿ ಆ ನಾಯಿನ ಕರ್ಕೊಂಡು ಹಿಂದಕ್ಕೆ ಹೋಗ್ತಾರೆ. ಹಿಂದ್ಗಡೆ ಬಟ್ಟೆ ಒಗೆಯ ಕಲ್ಲಿರುತ್ತಲ್ಲ ಅದ್ರ ಮೇಲೆ ಕೂರಿಸ್ಬಿಟ್ಟು ಇಬ್ರು ಕಿರಿಸ್ತಾ ಅಂತಾರಂದ್ರೆ ಕಮಾಂಡ 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 ಅಂತ. ಇವ್ರಿಗೆ ಏನ್ ಪದ ಅದು ಕಮಾಂಡ ಅಂತ ಹೇಳ್ತಿರಲ್ಲ, ಕಮಾಂಡಲ್ಲ ಗೊತ್ತು ನಮಗೆ, ಈ ಕಮಾಂಡ ಅಂತಾರಲ್ಲ ಅಂದ್ಬಿಟ್ಟು ಹೋಗಿ ಕೇಳ್ತಾರೆ. ಅಂದ್ರು ಏನೋ ಅದು ನೀವು ಹೇಳ್ತಾ ಇರೋದು, ಆ ಜಾನ್ ಅಂತ ಇದಾನಲ್ಲ ಅವನ ಹತ್ರ ಒಂದು ಅಲ್ಸೇಷನ್ ಆಗಿದೆ, ಕಮಾಂಡ ಅಂದ್ರೆ ಸಾಕು ಓಡ್ ಬರುತ್ತೆ, ಸಿಟ್ಟಂದ್ರೆ ಕೂರುತ್ತೆ, ಜಂಪ್ ಅಂದ್ರೆ ನಗಿಯುತ್ತೆ, ಶೇಕ್ ಹ್ಯಾಂಡ್ ಮಾಡುತ್ತೆ, ಇದಕ್ಕೆ ಇಂಗ್ಲೀಷೇ ಬರಲ್ಲ ನೋಡೋಣ ಅಂತ ಹೇಳ್ತಾರೆ. ಆಗ ಕುವೆಂಪು ಎಷ್ಟು ಬೇಜಾರಾಗುತ್ತೆ ಅಂದ್ರೆ, ಒಂದ್ ನಾಯಿ ಕೂಡ ಇಂಗ್ಲಿಷ್ ಕಲಿಬೇಕು ಅಂತ ನಿರೀಕ್ಷೆ ಮಾಡೋ ದಾಸ್ಯಕ್ಕೆ ನಾವು ಹೋಗ್ತಾ ಇದೀವಲ್ಲ ಅಂತ ಅಂದ್ಬಿಟ್ಟು, ಲೇ ಅದು ಕಮಾಂಡ ಅಲ್ಲ ಕಣೋ, ಕಮಾಂಡ ಅಂತ ಕರೆಯೋದವನು, ನಿಮ್ಗೆ ಅದು ಗೊತ್ತಿಲ್ಲದೆ ಕಮಾಂಡ ಕಮಾಂಡ ಅಂತ ಕಿಲ್ಚ್ಕೊಂತೀವಿ. ಕನ್ನಡದಲ್ಲಿ ಬಾ ಅಂದ್ರೆ ಬರುತ್ತೆ, ನಾಯಿಗೂ ಇಂಗ್ಲಿಷ್ ಕಲಿಸ್ಬೇಕು ಅಂತ ಯಾಕ್ರೋ ಒದ್ದಾಡ್ತೀರಾ, ನಿಮ್ ಭಾಷೆಯಲ್ಲೇ ಮಾತಾಡೋ ಅಂತ ಹೇಳಿ ತಲೆ ತಲೆ ಚಿಚ್ಕೊಂಡು ಹೋಗ್ತಾನೆ. ಕುವೆಂಪು ನಮ್ಮ ಇಂಗ್ಲಿಷ್ ವ್ಯಾಮೋಹ ಇರುತ್ತಲ್ಲ ಅದನ್ನ ಚುಚ್ಚುತ್ತಾರೆ. ನಾವು ಮಾತೃಭಾಷೆಯಲ್ಲಿ ಮಾತಾಡಕ್ಕೆ ಹಿಂದೆ ಸಾಕಿದ ನಾಯಿನೂ ಇಂಗ್ಲೀಷಲ್ಲಿ ಮಾತಾಡಿಸ್ತೀವಿ, ಅದಕ್ಕೆ ನಮ್ಮ ಭಾಷೆಯಲ್ಲಿ ಮಾತಾಡಿದ್ರೆ ಅರ್ಥ ಆಗುತ್ತೆ. ಹಂಗೆ ನೋಡಿದ್ರೆ ಎಷ್ಟು ಪದ ಅರ್ಥ ಆಗುತ್ತೋ, ಯಾವ ಭಾಷೆಯಲ್ಲಿ ಮಾತಾಡಿದ್ರು ಅಭ್ಯಾಸ ಆಗಿರುತ್ತೋ ಅದಕ್ಕೆ ಅರ್ಥ ಆಗುತ್ತೆ ಅಂತ ಅಂದ್ಬಿಟ್ಟು. ಈ ಥರದ್ದೆಲ್ಲ ಬಹಳ ಸೂಕ್ಷ್ಮ, ಪೆಂಡ್ಯುಲಮ್ ಬಾಳದ ನಾಯಿ ಅಂತ ಒಂದು ಅಧ್ಯಾಯ, ಅದು ಎಷ್ಟು ಚೆನ್ನಾಗಿದೆ ಅಂತ. ಆಮೇಲೆ ಅವ್ರು ಏನು ಮಾಡ್ತಾರೆ, ಏನೋ ಇದು ಮಾತೇ ಕೇಳಲ್ಲ ಅಂತ ಫ್ರೆಂಡ್ ಹತ್ರ ಹೇಳಿದ್ರೆ, ಅವನು ಲೇ ಇದು ಕಂತ್ರಿ ನಾಯಿ ಕಣೋ, ಬಾಲ ಕಟ್ ಮಾಡಬೇಕು, ಇಲ್ಲಾಂದ್ರೆ ಮಾತು ಕೇಳಲ್ಲ, ಇಂಗ್ಲಿಷ್ ನಾಯಿ ಆದರೆ ಕೇಳುತ್ತೆ ಅಂತ ಹೇಳ್ಬಿಡ್ತಾನೆ. ಇವ್ರಿಗೆ ಅಷ್ಟು ಹೇಳಿದ್ರೆ ಸಾಕಲ್ಲ, ಇದಕ್ಕೆ ಬಾಲ ಕಟ್ ಮಾಡಿ ಕಂತ್ರಿ ನಾಯಿದು ನಾವು ಹೇಳ್ದ ಕೇಳಕ್ಕೆ ಮಾಡಬೇಕು ಅಂತ. ಇನ್ನೊಂದು ಭಾನುವಾರ ರಜೆ ಇರುತ್ತೆ, ಚೈತ್ರ ಬಿಸ್ಕೆಟ್ ತಿನ್ನಿಸ್ತಾ ಇರ್ತಾನೆ, ಪಾಪ ನಾಯಿ ಬಿಸ್ಕೆಟ್ ಅಲ್ಲ ಆಸೆಗೆ ಬಾಲ ಅಲ್ಲಾಡಿಸ್ಕೊಂಡು ಹೋಗುತ್ತೆ ಅವ್ರ ಹಿಂದೆ, ಎಂಥ ಗಂಡಾಂತರ ಕಾಲಿದೆ ನನಗೆ ಅಂತಲೇ ಗೊತ್ತಿರೋಲ್ಲ. ಅದಕ್ಕೆ ದೇವ್ರ ಅಕ್ಕದ ಮೇಲಿರೋ ಒಂದು ಮೊಟ್ಟಾಗಿರೋ ಕತ್ತಿ ತಂದು ಆ ಬಿಸ್ಕೆಟ್ ತಿನ್ನುವಾಗ ಇಷ್ಟು ಚಕ್ಕಂತ ಹೊಡೆದ್ಬಿಡ್ತಾರೆ, ಅದು ಕೈಯ್ಯೋ ಅಂತ ಕಿಸ್ಬಿಡುತ್ತೆ. ಕುವೆಂಪು ಬರುವಾಗಲೇ ಬೆತ್ತ ತಂದು ಸರಿಯಾಗಿ ಬರೆಸ್ತಾರೆ, ಆ ನಾಯಿನ ಪಾಪ ಇಷ್ಟು ಹಿಂಸೆ ಕೊಡ್ತಿರಲ್ಲ ಅಂತ. ತೇಜಸ್ವಿ
ನಮ್ಮ ಬಿಸ್ಕೆಟ್ ತಿಂದು ಎಷ್ಟು ವಿಶ್ವಾಸಿಯಾಗಿದ್ದ ನಾಯಿ ಒಂದು ಏಟ್ ಕೊಡ್ತಿದ್ದಂಗೆ ವಿಶ್ವಾಸಘಾತಕ ಆಗಿ ಕೆಚ್ಚಿ ನಮ್ಮ ಅಣ್ಣನ ಹತ್ರ ಏಟ್ ಕೊಡಿಸ್ತು ನಮಗೆ ಅಂತ ಬೈತಾರೆ. ಆಮೇಲೆ ಪಾಪ ಅದು ಅಮ್ಮರ್ದೇ ಬಾಲ ಅಲ್ಲಾಡಿಸ್ಕೊಂಡು ನಮ್ಮ ಸುತ್ತಲೇ ತಿರುಗ್ತಾ ಇತ್ತು. ಪೆಂಡುಲಮ್ ಬಾಲ, ಪೆಂಡುಲಮ್ ಹಿಂಗೆ ಅಲ್ಲಾಡುತ್ತಲ್ಲ ಗಡಿಯಾರದಲ್ಲಿ, ಆ ಥರದ ನಾಯಿ ಅಂತ ಬರೀತಾರೆ. ಎಲ್ಲ ಹೇಗಿದ್ರು ತೇಜಸ್ವಿ ಚಿಕ್ಕದಿರುವಾಗ ಅಂತಕ್ಕಂಥದ್ದು. ಕಲಿಕೆಯಲ್ಲಿ ಏನಂತ ತುಂಬ ಬುದ್ಧಿವಂತ ವಿದ್ಯಾರ್ಥಿ ಆಗಲಿಲ್ಲ. ಅವರು ಇಂಟರ್ಮೀಡಿಯೇಟ್ ಅಂತ ಕಲಿತಾ ಇದ್ರು ಪಿ ಯು ಸಿ ನಾವೆಲ್ಲ. ಇಂಟರ್ಮೀಡಿಯೇಟ್ ಓದುವಾಗ ಸೈನ್ಸ್ ಓದ್ತೀನಿ ಅಂತ ಹೋಗಿ ಸೇರ್ಕೊಂಡಿದ್ರು. ಏನು ಕುವೆಂಪು ಸೇರಿಸಿದ್ದಲ್ಲ, ಅವರೇ ಹೋಗಿ ಸೇರ್ಕೊಂಡಿದ್ರು. ನನಗೆ ಮೇಷ್ಟ್ರಾದ ಜಿ ಎಚ್ ನಾಯ್ಕರು ಅಂತ ಕನ್ನಡದ ಬಹಳ ದೊಡ್ಡ ವಿಮರ್ಶಕರು, ಅವರು ಘಟನೆಯನ್ನ ಹೇಳಿದರು. ಹೆಂಗಿದ್ರು ತೇಜಸ್ವಿ ಓದುವಾಗ ಅಂತ, ಮೈಸೂರಿನಲ್ಲಿ ಮಹಾರಾಜ ಕಾಲೇಜ್ ಇದೆ, ಅಲ್ಲಿ ಕಾಮರ್ಸ್ ಮತ್ತು ಆರ್ಟ್ಸ್ ಓದೋ ಹುಡುಗರು, ಕಲೆ ಮತ್ತು ವಾಣಿಜ್ಯ ಶಾಸ್ತ್ರ ಓದೋ ವಿದ್ಯಾರ್ಥಿಗಳು. ಸೈನ್ಸ್ ಓದೋರಿಗೆ ಪಕ್ಕದಲ್ಲಿ ಯುವರಾಜ ಕಾಲೇಜ್ ಇದೆ. ಮಹಾರಾಜ ಕಾಲೇಜು ಹೆಣ್ಮಕ್ಳಿಗೆ ಮೂರು ಕಲಿಸುತ್ತೆ, ಅಲ್ಲಿ ವಿಜ್ಞಾನ, ಕಲೆ, ವಾಣಿಜ್ಯ ಎಲ್ಲ. ಇವಾಗ ಯಾರೋ ಹೇಳಿದ್ರಂತೆ, ಏ ಪಕ್ಕದ ಯುವರಾಜ ಕಾಲೇಜಲ್ಲಿ ಕುವೆಂಪು ಮಗ ಓದ್ತಾ ಇದ್ದಾರೆ ಬರೋ ಅಂತ. ಕುವೆಂಪು ಅವಾಗ ವಿ ಸಿ ಆಗಿದ್ದರು ಮೈಸೂರು ಯೂನಿವರ್ಸಿಟಿಗೆ. ಅಷ್ಟರಲ್ಲಾಗಲೇ ರಾಮಾಯಣ ದರ್ಶನ ಬೇರೆ ಬರೆದಿದ್ರಲ್ಲ, ಮಹಾಕವಿಯ ಮಗ ಅಂದರೆ ಹೆಂಗಿರ್ಬೋದು, ದೊಡ್ಡ ದೊಡ್ಡ ಉದ್ಗ್ರಂಥಗಳನ್ನೆಲ್ಲ ಹಿಂಗೆ ಇಟ್ಕೊಂಡಿರೋ ಒಬ್ಬ ಋಷಿ ಪುತ್ರ ಓದಿರ್ತಾನಲ್ಲ ಆಶ್ರಮದಲ್ಲಿ, ಆ ಥರ ಗಂಭೀರ ಮುಖಮುದ್ರೆಯ ಎಲ್ಲ ಜ್ಞಾನವನ್ನು ತಲೆಯಲ್ಲಿ ತುಂಬಿಕೊಂಡಿರೋ ವಿದ್ಯಾರ್ಥಿ ಇರ್ಬೋದು, ಬಂದ್ರೆ ನೋಡೋಣ ಅಂತ ಹೋದ್ರಂತೆ. ಜಿ ಎಚ್ ನಾಯ್ಕರು ಹೇಳೋರು, ಕಾಕಿ ಸುಬ್ಬಯ್ಯ ಅಂತ ಒಬ್ಬರು ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಇದ್ರು, ಆ ಕಾಲೇಜನ್ನು ಭಾಳ ಚೆನ್ನಾಗಿ ನಡೆಸ್ತಂಥವ್ರು. ಸ್ಟ್ರಿಕ್ಟ್ ಪ್ರಿನ್ಸಿಪಲ್ ಸಹಜವಾಗಿ ಅಧ್ಯಾಪಕರ ಮತ್ತು ವಿದ್ಯಾರ್ಥಿಗಳು ವಿರೋಧ ಕಟ್ಕೊಳ್ತಾರೆ, ಯಾಕಂದರೆ ಬಿಗಿ ಇರ್ತಾರಲ್ಲ ಆ ಕಾರಣಕ್ಕೆ. ಇವರು ಒಂದು ಮೆಟ್ಲು ಮೇಲಿಂದ ತೇಜಸ್ವಿ ಬರ್ತಾ ಇದ್ರಂತೆ, ಎಕ್ಸಾಮ್ ಶುರುವಾಗಿದೆ, ಅರ್ಧ ಗಂಟೆಗೆ ಎದ್ದು ತೇಜಸ್ವಿ ಆಚೆಗೆ ಬಂದಿದ್ದಾರೆ. ಗೊತ್ತಾಯ್ತಲ್ಲ ಎಂಥ ವಿದ್ಯಾರ್ಥಿ, ಅರ್ಧ ಗಂಟೆ ಮೊದಲು ಬಿಡಲ್ಲ, ಅರ್ಧ ಗಂಟೆ ಆದ್ಮೇಲೆ ಬಿಡ್ತೀವಿ ನಾವೆಲ್ಲ ಆಚೆ ಹೋಗ್ಬೋದು, ಪೇಪರ್ ಇಸ್ಕೊಂಡು ಬಿಡ್ತೀವಿ. ಆಗ ಪೇಪರೇ ಕೊಡೋರು ಇವರು, ನೋಡೋ ನೋಡೋ ಅವರೇ ಕೊಡೋ ತೇಜಸ್ವಿ ಕುವೆಂಪು ಮಗ ಆದರೆ ಜಿ ಎಚ್ ನಾಯಕರಿಗೆ ನೋಡಿದ್ರಂತೆ, ಕಾಕಿ ಸುಬ್ಬಯ್ಯ ಅಂತ ಪ್ರಿನ್ಸಿಪಾಲ್ ಇದ್ರಲ್ಲ, ಇವರು ತೇಜಸ್ವಿ ಆ ಕ್ವಶನ್ ಪೇಪರ್ನ ಸೈನ್ಸ್ ಹಿಂಗೆ ಹರಿದು ಬಿಸಾಕ್ತಾ ಕಾಕಿ ಸುಬ್ಬಯ್ಯ ನಜ್ಜಿ ತಲೆ ಅಂತ, ಕಾಕಿ ಸುಬ್ಬಯ್ಯ ನಜ್ಜಿ ತಲೆ ಅಂತ ಹಿಂಗೆ ಬಿಸಾಕ್ತಾ ಬರ್ತಿದ್ರಂತೆ. ಇವರ ಮಗ ಒಳ್ಳೆ ಮಹಾಕವಿಯ ಮಗ ಅಂದರೆ ನಾವು ಏನೇನೋ ಭ್ರಮೆ ಇಟ್ಕೊಂಡು ಬಂದಿದ್ವಲ್ಲ, ಆನೆ ಹೊಟ್ಟೆಯಲ್ಲಿ ಆಳು ಹುಟ್ಟಿದಂಗಾಯ್ತು ಅಂತ ಅಂದ್ಕೊಂಡು ವಾಪಸ್ ಬಂದ್ವಿ ಅಂತ ಬರ್ತಾರೆ. ಹಾಗಿದ್ರು ತೇಜಸ್ವಿ ಅಂತ. ಆಮೇಲೆ ಸೈನ್ಸ್ ಫೇಲ್ ಆಗುತ್ತೆ, ಹಣ ನಾನು ಆರ್ಟ್ಸ್ ಓದ್ತೀನಿ ಅಂತ ಹೇಳ್ತಾರೆ. ಆಯಿತು, ಯಾವುದಕ್ಕೂ ಅಡ್ಡಿ ಬರಲ್ಲ, ಆರ್ಟ್ಸನ್ನು ಅವರು ಬಿ ಎ ಓದೋದಕ್ಕೆ ಅವಮಾನ ಆಗುತ್ತೆ ಅಂತ ಅಂದ್ಬಿಟ್ಟು ಮೈಸೂರಲ್ಲಿ ಫೇಲ್ ಆಗಿರ್ತಾರಲ್ಲ, ಮತ್ತೆ ಶಿವಮೊಗ್ಗದಲ್ಲಿ ಹೋಗಿ ಮಾವನ ಮನೇಲಿ ಇದ್ದು ಹೋಗ್ತಾರೆ. ಮತ್ತೆ ಬೆಂಗಳೂರಿನಲ್ಲಿ ಒಂದು ಘಟನೆ ಏನು ನಡೆಯುತ್ತೆ ಅಂತ, ಇಂಗ್ಲೀಷ್ನಲ್ಲಿ ಫೇಲ್ ಆಗ್ಬಿಡ್ತಾರೆ ತೇಜಸ್ವಿ, 9 ಮಾರ್ಕ್ಸ್ ಬಂದಿರುತ್ತೆ. ವಿ ಸಿ ಕುವೆಂಪು ಅವಾಗ ಹೋಗಿ ಅವರೊಬ್ಬರೇ ಇಲ್ಲ, ಎಲ್ಲರೂ ಫೇಲ್ ಆಗ್ಬಿಟ್ಟಿರ್ತಾರೆ, ಇಡೀ ತರಗತಿಯಲ್ಲಿ ಯಾರೂ ಪಾಸ್ ಆಗಿರಲ್ಲ. ಅದಕ್ಕೆ ಇವರು, ನಾನು ಚೆನ್ನಾಗೆ ಬರ್ತಿದ್ನಲ್ಲ, ಯಾಕಂದರೆ ಮನೇಲಿ ಬೇಕಾದಷ್ಟು ಇಂಗ್ಲೀಷ್ ಸಾಹಿತ್ಯ ಇರ್ತಿತ್ತಲ್ಲ, ಸ್ವತಂತ್ರವಾಗಿ ಅದನ್ನೆಲ್ಲ ಓದೋ ಅಭ್ಯಾಸ ಇತ್ತು ತೇಜಸ್ವಿಗೆ, ಆದರೆ ಬರೆಯೋ ಅಭ್ಯಾಸ ಇರಲಿಲ್ಲ. ಅದಕ್ಕೆ ಹೋಗ್ಬಿಟ್ಟು ಅವ್ರ ಅಪ್ಪನ ಹತ್ರ, ಏ ಏನೋ ಮಾಡೋದು ಎಲ್ಲ ಫೇಲ್ ಆಗಿದ್ದೀವಿ ಅಂದಾಗ, ಇರೋ ನಾನು ಮಾತಾಡ್ತೀನಿ ವಿ ಸಿ ಅಂತ, ಯಾಕಂದ್ರೆ ಅಪ್ಪನೇ ವಿ ಸಿ ಅಲ್ಲ, ಮನೇಲಿ ಹೋಗಿ ಹೇಳ್ಬಿಡ್ತಾನೆ ಇಂಗ್ಲೀಷ್ ಪ್ರೊಫೆಸರ್ಗಳಿಗೆ, ಏ ನಿನ್ ಕಂಡ್ರೆ ಆಗಲ್ಲ, ನೀನು ಕನ್ನಡದ ಕವಿಯಲ್ಲ, ನಿನ್ ಕಂಡ್ರೆ ಆಗ್ತಾ ಇದ್ದ ನಮ್ಮನ್ನೆಲ್ಲ ಫೇಲ್ ಮಾಡಿದ್ದಾರೆ ಅಂದ್ಬಿಡ್ತಾರೆ. ಕುವೆಂಪು ಅಷ್ಟು ಸುಲಭವಾಗಿ ಅದನ್ನೆಲ್ಲ ನಂಬ್ತಾ ಇರ್ಬೇಕು, ಅದೆಷ್ಟು ಒಳ್ಳೆ ತಂದೆ ನೋಡಿ ಅವರು. ಸಾಮಾನ್ಯವಾಗಿ ನಮ್ಮ ಮಗು ಏನೂ ತಪ್ಪು ಮಾಡಿಲ್ಲ, ಏ ಹೌದಾ ನಡೀರಿ ಅಂತ ಮಾರ್ಕ್ಸ್ ಹಾಕಿ ಅಂತ ಸಬಾರ್ಡಿನೇಟ್ಸ್ ಆಗಿರೋ ಲೆಕ್ಚರರ್ಸ್ಗೆ ಹೇಳಿ ಮಾರ್ಕ್ಸ್ ಹಾಕೋ ವಿ ಸಿಗಳಿರ್ತಾರೆ ಗುಟ್ಟು ಗುಟ್ಟಾಗಿ ಬೇಕಾದವ್ರಿಗೆ. ಆದರೆ ಕುವೆಂಪು ಎಷ್ಟು ದೊಡ್ಡ ತಂಡದಿಂದ ವರ್ತಿಸ್ತಾರೆ ಅಂತಂದರೆ, ಏ ಯಾರು ಹಾಗೆಲ್ಲ ಹೇಳಿದ್ದು ಅಂದ್ಬಿಟ್ಟು ಎಕ್ಸಾಮಿನೇಷನ್ ರಿಜಿಸ್ಟರ್ನ ಕರೆಸ್ತಾರೆ. ರಿಜಿಸ್ಟರ್ ಕರೆಸಿದಾಗ ತೇಜಸ್ವಿ ಭಯ ಆಗುತ್ತಿದ್ದು, ಯಾಕೋ ವಿಕೋಪಕ್ಕೆ ಹೋಗ್ತಾ ಇದೆ, ನಾನು ಬಾಯಿ ತಪ್ಪು ಹೇಳಿಬಿಟ್ಟೆ ತೆಪ್ಪಿಗಿದ್ದಿದ್ರು ಆಗ್ತಾ ಇತ್ತೇನೋ ಅಂತ. ಕುವೆಂಪು ತೇಜಸ್ವಿ ಪೇಪರ್ನ ತರಿಸ್ಬಿಟ್ಟು ಈಗ ನೋಡ್ತಾರೆ, 8-9 ಮಾರ್ಕ್ಸ್ ಬಂದಿರುತ್ತೆ, ತೆಗೆದು ಬಿಸಾಕಿದ್ರಂತೆ, ಯಾವನೋ ಒಂದು ಮುಟ್ಟಾಳ ಎಂಟು ಕೊಟ್ಟಿದ್ದೆ, ಡಿಸ್ಮಿಸ್ ಮಾಡಿಬಿಡ್ತೀನಿ ಅವನ್ನ ಅಂತ. ಯಾಕಣ ಅಂದರೆ ನಿನ್ನ ಇಂಗ್ಲೀಷ್ ಹಂಗಿದೆ,
ಏನು ಇಂಗ್ಲಿಷ್ ಬರೆದಿರ್ತಾರೆ ಇವರು ಅನ್ನೋದಕ್ಕೆ, ಹಿ ಅನ್ನೋದಕ್ಕೆ ಸ್ತ್ರೀ ರೂಪ ಶಿ ಅಂತ ಇರುತ್ತಲ್ಲ, ಇವರು ಹಿಮ್ ಮತ್ತು ಶಿಮ್ ಅಂತ ಎಲ್ಲರಲ್ಲೂ ಶಿಮ್ ಶಿಮ್ ಅಂತ ಬರ್ಕೊಂಡು ಹೋಗಿರ್ತಾರೆ. ಹೀಸ್ ಮತ್ತೆ ಹರ್ ಅನ್ನೋದಕ್ಕೆ ಇವ್ರದೇ ರೂಪ ಕೊಟ್ಬಿಡಿರ್ತಾರೆ. ಆ ಸ್ಪೆಲ್ಲಿಂಗ್ ಗಳು ಹಂಗೆ, ಹಿ ಅನ್ನೋದಕ್ಕೆ ಹೆಚ್ಚೈ ಅಂತ ಬರೆದಿರ್ತಾರಂತೆ, ಶಿ ಅನ್ನೋದಕ್ಕೆ ಹೆಚ್ಚೈ ಅಂತಾನೆ ಬೋರ್ತಿ ಬರ್ಕೊಂಡು ಹೋಗಿರುವಂತೆ. ಏನೋ ಹಿಂಗ್ ಬರ್ದಿದ್ಯಾ ಅಂತಂದ್ರೆ ಅಣ್ಣ, ಹೆಚ್ ಇ ಅಂದ್ರೆ ಹೇ ಅಂತಾನೂ ಆಗುತ್ತೆ, ಎಸ್ ಎಚ್ ಇ ಅಂದ್ರೆ ಶೇ ಅಂತಾನೂ ಆಗುತ್ತೆ, ಶಿ ಆಗ್ಬೇಕು ಅಂದ್ರೆ ಐ ಇರ್ಬೇಕು ಅಂತ ಇವ್ರದೇ ಒಂದು ಕಾನ್ಸೆಪ್ಟ್. ತಲೆ ತಲೆ ಚಚ್ಕೊಂಡು ಇಡೀ ಪತ್ರಿಕೆಯಲ್ಲಿ ಹಿಂಗ್ ಬರ್ದಿದ್ಯಾ, ನಾನಾಗಿದ್ರೆ ಮಾರ್ಕ್ಸ್ ಕೊಡ್ತಾಗ್ಲಿಲ್ಲ, ಹೋಗೋ ಅಂತ ಹೇಳಿ ಕಳಿಸಿ ಮತ್ತೆ ಎಕ್ಸಾಮ್ ಕಟ್ಟಿ ಹರಿಯಂಗ್ ಮಾಡ್ತಾರೆ ಗುಂಪು. ನೋಡಿ, ಮಗ ಬಂದು ದೂರ ಹೇಳ್ದ, ಯಾರೋ ಇಂಗ್ಲಿಷ್ ಲೆಕ್ಚರರ್ಗೆ ನೀನ್ ತೊಂದರೆ ಆಗಲ್ಲ ಅನ್ನೋದನ್ನೆಲ್ಲ ಅಷ್ಟು ಸುಲಭವಾಗಿ ಕುವೆಂಪು ಚಾಡಿ ಮಾತು ಅಂತ ತಗೊಳ್ಳೋದಿಲ್ಲ, ಅದನ್ನ ಸತ್ಯ ಏನು ಅಂತ ನೋಡ್ತಾರೆ. ಹಾಗಾಗಿ ಈಸ್ ವೆರಿ ಗುಡ್ ಅಡ್ಮಿನಿಸ್ಟ್ರೇಟರ್ ಕೂಡ ಹೌದು ಕುವೆಂಪು, ಒಬ್ಬ ಒಳ್ಳೆ ಆಡಳಿತಗಾರ ಆಗಿದ್ದಕ್ಕೆ ಅವ್ರು ಆ ರೀತಿ ಮಾಡಿದ್ದಾರೆ ಅಂತೇಳಿ ನನಗೆ ಅನ್ಸುತ್ತೆ. ಇದು ತೇಜಸ್ವಿಗೂ ಕೂಡ ಒಂದು ಎಚ್ಚರ ಆಗಿತ್ತು ಅನ್ನೋದನ್ನ. ಆಮೇಲೆ ತೇಜಸ್ವಿಯವ್ರನ್ನ ನಾವು ನೋಡ್ಬೇಕಾದ್ರೆ ಅವರ ಸಾಹಸ ಪ್ರವೃತ್ತಿಗಳು ಕೆಲವಿದೆ. ಅದು ಯಾವ್ದಪ್ಪ ಅಂತಂದ್ರೆ, ಏನಾದ್ರೂ ಅದನ್ನ ರಿಪೇರಿ ಮಾಡೋ ಹುಚ್ಚು ಅವ್ರಿಗೆ. ಅವ್ರ ಕಥೆಗಳಲ್ಲೂ ಅಷ್ಟೇ, ಒಂದ್ ಕಡೆ ಟ್ರ್ಯಾಕ್ಟರ್ ರಿಪೇರಿ ಮಾಡ್ತಾ ಇರ್ತಾರೆ, ಒಂದ್ ಕಡೆ ಕ್ಯಾಮ್ರಾ ರಿಪೇರಿ ಮಾಡ್ತಾ ಇರ್ತಾರೆ, ಇನ್ನೊಂದ್ ಕಡೆ ಸ್ಕೂಟರ್ ರಿಪೇರಿ ಮಾಡ್ತಾ ಇರ್ತಾರೆ, ಮೋಟರ್ ರಿಪೇರಿ ಮಾಡ್ತಾ ಇರ್ತಾರೆ, ಏನೋ ಒಂದ್ ರಿಪೇರಿ ಮಾಡ್ತಾ ಇರ್ತಾರೆ. ಅಂದ್ರೆ ಆ ಯಂತ್ರದ ಜೊತೆಗಿನ ಒಡನಾಟ ಇದೆಯಲ್ಲ ತೇಜಸ್ವಿದು, ಬಹಳ ಮೊದಲು ಅವರೇ ಬರ್ದಿದ್ದಾರೆ ಒಂದ್ ಕಡೆ. ಚಿಕ್ಕವರು ಇರ್ಬೇಕಾದ್ರೆ ಒಂದ್ಸಲ ಈ ಗಡಿಯ ಹೆಂಗ್ ವರ್ಕ್ ಮಾಡುತ್ತೆ ಟಕ್ 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 ಅಂತ ನೋಡೋಣ ಅಂತಂದ್ಬಿಟ್ಟು ಕೈ ತಗೊಳ್ತಾರೆ, ಬಿಚ್ಚುತ್ತಾ 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 ಹೋಗ್ತಾರೆ ನೋಡೋಣ ಅಂತ. ಅದು ಹೆಂಗಿರುತ್ತೆ ಅಂತಂದ್ರೆ ಒಂದ್ ನಾಲ್ಕು ಬಿಚ್ಚಿದಾಗೆ ಮರ್ತೋಗುತ್ತೆ, ನಾವು ಹೆಂಗ್ ಮರ್ತಿದ್ವಿ ಅಂತ ಅಲ್ಲೇ ಬಿಸಾಕೋದು ಹಾಳು ಮಾಡೋದು ಈ ತರ ಇರ್ತದೆ. ಆಮೇಲೆ ಏನಾಗತ್ತೆ, ಒಂದು ಸ್ಕೂಟರ್ ಇರುತ್ತೆ ಅವ್ರ ಹತ್ರ, ಒಂದ್ ಭಾನುವಾರ ಕುವೆಂಪು ಏನೋ ಮಾಡ್ತಿದ್ಯಾ ಅಂತ ಕೇಳ್ತಾರೆ. ಅಣ್ಣ ಯಾಕೋ ಕರಕರ ಶಬ್ದ ಮಾಡುತ್ತೆ, ಅದಕ್ಕೆ ಪೂರ್ತಿ ಓರ್ ಆಯಿಲ್ ಮಾಡ್ಬಿಟ್ಟು, ಓರ್ ಆಯಿಲ್ ಅಂದ್ರೆ ಎಲ್ಲ ಬಿಚ್ಚಿ ಎಣ್ಣೆಲ್ಲ ಗ್ರೀಸ್ ಎಲ್ಲ ಇದ್ರೆಲ್ಲ ಅದ್ದಿ ಅದ್ದಿ ಮಾಡೋದು ಮಾಡೋಣ ಅಂತಿದ್ದೀನಿ ಅಂತ ಹೇಳ್ತಾರೆ. ಆಗ್ಲೇ ಒಂದು ಬಾಣ್ಲಿ ತುಂಬಾ ಸೀಮೆಣ್ಣೆ ಇಟ್ಕೊಂಡು ರೆಡಿ ಆಗಿರ್ತಾರೆ. ಕುವೆಂಪುಗೆ ಹೆದರಿಕೆ ಆಗುತ್ತೆ, ಅನ್ಯಾಯ ಸ್ಕೂಟರ್ ಹಾಳು ಮಾಡ್ತಾನಲ್ಲ ಅಂತ, ಯಾಕಂದ್ರೆ ಮೇಷ್ಟ್ರು ಪ್ರಾಮಾಣಿಕವಾಗಿ ದೊಡ್ಡ ಮೇಷ್ಟ್ರು ಅವರು. ಇನ್ನೊಂದು ಸ್ಕೂಟರ್ ಕೊಡಿಸೋದ್ರೆ ಎಲ್ಲಿ ತರಬೇಕು ದೊಡ್ಡ 1000 ರೂಪಾಯಿ, ಅಲ್ಲೋ ಇಷ್ಟು ಸುಲಭವಾಗಿ ಸ್ಕೂಟರ್ ಬಿಚ್ಚಿ ವಾಪಸ್ ಜೋಡಿಸಂಗಿದ್ದಿದ್ರೆ, ಹಾದು ಬಿದ್ದಲ್ಲಿ ತರಕಾರಿ ಬಟ್ಟೆ ಮಾರ್ತಾರಲ್ಲ ಹಂಗೆ ಸ್ಕೂಟರ್ ಮಾರ್ತಾ ಇರೋರು ಯಾತಕ್ಕೆ, ಕಂಪ್ನಿ ಶೋರೂಮ್ ಅಂತೆಲ್ಲ ಇರುತ್ತೆ, ಮೆಕ್ಯಾನಿಕ್ಗಳಿರ್ತಾರೆ, ಎಕ್ಸ್ಪರ್ಟ್ಗಳಿರ್ತಾರೆ, ಅವ್ರು ಮಾತ್ರ ಬಿಚ್ಚಬೇಕು ಅಂದರೆ ಇವರು ಯಾವ್ದು ನಿಮ್ಮ ಕೈಲೂ ಆಗಲ್ವೋ ಅದು ಯಾರ ಕೈಲೂ ಆಗಲ್ಲ ಅಂದ್ಕೊಳ್ತೀವಿ, ಹೋಗೋಣ ಅಂದ್ಬಿಡ್ತಾರೆ, ಏನಾದರೂ ಮಾಡ್ಕೊ ಹಾಳಾಗೋಗ್ಬೋದು, ತಲೆ ತಲೆ ಚಚ್ಕೊಂಡ್ಬಿಟ್ಟು ಹೋಗ್ತಾರೆ, ಹೇಳಿದ್ ಕೇಳಲ್ಲ ಏನು ಅಂತ. ಹೋಗಿ ಹೆಂಡತಿ ಹತ್ರ ಹೇಳ್ತಾರೆ, ನಾವು ಇನ್ನು ಆ ಸ್ಕೂಟರ್ ಆಸೆ ಬಿಡೋದೇ ಒಳ್ಳೇದು ಅಂತ. ಮತ್ತೆ ಮನ್ಸು ತಡೆಯಲ್ಲ, ಓದ್ತಾ ಇದ್ದಾರೆ, ಒಂದು 2 ಗಂಟೆ ಟೈಮ್ ಬಿಟ್ಟು ನೋಡ್ತಾರೆ, ಬಂದ್ರೆ 2 ಟೈರು 2 ಬಾನೆಟ್ ಮಾತ್ರ ಬಿದ್ದಿರುತ್ತೆ. ಸ್ಕೂಟರ್ ಎಲ್ಲ ಅಂದ್ರೆ ಇಲ್ಲಿ ಎಂತ ಬಾಣ್ಲಿ ತೋರಿಸ್ತಾರೆ, ಎಲ್ಲ ಬಿಚ್ಚಿ ಅದ್ರಲ್ಲಿ ಮುಳುಗಿಸ್ಬಿಟ್ಟಿರ್ತಾರೆ. ಈ ಗ್ಯಾರಂಟಿ ಅದು ಮೂಲ ಸ್ವರೂಪಕ್ಕೆ ಬರಲ್ಲ. ಒಂದು ಯಂತ್ರ ಅಂದ್ರೆ ಒಂದು ವ್ಯಕ್ತಿ ಅಂತ ಕುವೆಂಪು ಭಾವಿಸೋದು, ಯಂತ್ರಶ್ರೀ ಕರೀತಾರೆ ಅವರು ಇಂಜಿನಿಯರ್ನ. ಈಗ ಇದ್ರ ಆಸೆ ನಾವು ಬಿಟ್ಟಂಗೆ ಅಂತಂದ್ಬಿಟ್ಟು ಹೋಗ್ತಾರೆ. ಆದ್ರೆ ಸಂಜೆ ಅವ್ರು ಬಂದಾಗ ತೇಜಸ್ವಿ ಮತ್ತೆ ಹಾಗೆ ಜೋಡಿಸಿರ್ತಾರೆ. ಎಷ್ಟು ಖುಷಿಯಾಗುತ್ತೆ ಕುವೆಂಪುಗೆ ಅಂದ್ರೆ ಬಣ್ಣ ಹಚ್ಚಿಸ್ಕೊ ಅಂತ ಮತ್ತೆ ಅವರೇ ದುಡ್ಡು ಕೊಡ್ತಾರೆ. ಆ ಥರದ ಸಾಹಸದ ಪ್ರವೃತ್ತಿ ಇತ್ತು ಅವ್ರ ಸಾಹಸಗಳನ್ನ ತೇಜಸ್ವಿಂದ ಹೇಳ್ತಾ ಹೋದ್ರೆ. ಎಷ್ಟು ಸಾಹಸ ಅವರು ತಮ್ಮ ಮಾಡ್ತಾ ಇದ್ರು ಅಂದ್ರೆ, ಕುವೆಂಪು ಪಾಪ ಅಷ್ಟೆಲ್ಲ ಓದು ಅಧ್ಯಯನ ಬರಹಕ್ಕೆ ಇವ್ರ ಚೇಷ್ಟೆ ನಡುವೆ ಅದು ಹೆಂಗ್ ಟೈಮ್ ಮಾಡ್ಕೊಳ್ತಿದ್ರು ಅಂತ ಅನ್ಸುತ್ತೆ. ಒಂದ್ ತಮಾಷೆದ ಹೇಳ್ಬೋದು ಅಂತ ಅನ್ಸಿದ್ರೆ, ಚೈತ್ರ ಇವ್ರ ತಮ್ಮ ಇರ್ತಾರಲ್ಲ, ಅವರು ಒಂದ್ಸಲ ಹೇಮಾವತಿ ಕುವೆಂಪು ಇದಲ್ಲ ತೇಜಸ್ವಿ ತಾಯಿ, ರಜೆಯಲ್ಲಿ ಆಟ ಆಡ್ತಿರೋ ಮಕ್ಕಳನ್ನ ಎಳ್ಕೊಂಡು ಸ್ನಾನ ಮಾಡ್ಸಿದ್ರೆ ಗುರು ಅಂತಾರೆ. ಆಟ ಮುಖ್ಯ, ಆಟ ಆಡೋವಾಗ ಏನಾದ್ರು ಸ್ನಾನ ಮಾಡು ಊಟ ಮಾಡು ಅಂದ್ರೆ ಕೋಪನೇ ಬಂದ್ಬಿಡ ಮಕ್ಳಿಗೆ. ಇವ್ರು ಹಂಗೆ ಬಾ ಸ್ನಾನ ಮಾಡಿಸ್ತೀನಿ ಅಂತಾರೆ, ಗುದ್ದಿನ ನೋಡಿ ಬರ್ತೀಯ ಇಲ್ವೋ ಅಂತ ಎಳ್ಕೊಂಡು ಹೋಗ್ತಾರೆ. ಎಳ್ಕೊಂಡೋಗಿ ಬಟ್ಟೆ ಎಲ್ಲ ಬಿಚ್ಚಿ ಅವ್ರು ಒಂಥರ ಅಸಮಾಧಾನದಿಂದಾನೆ ಸ್ನಾನಕ್ಕೆ, ಆಟದ ಕಡೆ ಇರುತ್ತಲ್ಲ ಗಮನ, ತಲೆಗೆ ನೀರು ಇದ್ದ ತಕ್ಷಣ ಕೆಂಪುಗೆ ಇಲ್ಲೇನೋ ಬರಕ್ ಶುರು ಆಗುತ್ತೆ. ಹೇಮಾವತಿ ಅವ್ರಿಗೆ ಭಯ ಆಗುತ್ತೆ, ತಲೆಗೆಲ್ಲ ಏಟ್ ಮಾಡ್ಕೊಂಡ್ಬಿಟ್ಟಿದ್ದಾನೆ, ಅದಕ್ಕೆ ಸ್ನಾನಕ್ಕೆ ಬರ್ತಿಲ್ಲ ಅಂದ್ಬಿಟ್ಟು
ತಕ್ಷಣವೇ ಟವಲ್ ತಲೆಯೆಲ್ಲ ಒರೆಸ್ತಾರೆ, ಟವಲ್ ಎಲ್ಲ ಕೆಲ್ಪಾಗ್ಬಿಡುತ್ತೆ. ಈಚೆ ಕರೆದಿಂಗ್ ಹುಡುಕ್ತಾರೆ ಹುಡುಕ್ತಾರೆ ಹುಡುಕ್ತಾರೆ, ತಲೆಯಲ್ಲಿ ಗಾಯನೇ ಇರಲ್ಲ. ಏನಾಯ್ತು ಹೇಳುತ್ತೆ, ಇನ್ನೊಂದು ಬಿಡ್ತಾರೆ ಕೆನ್ನೆಗೆ. ಆಗ ಅವ್ರು ಹೇಳೋದು ನೋಡ್ಬೇಕು ಏನಿರುತ್ತೆ. ಕುವೆಂಪು ವ್ಯಾಲ್ಯೂಯೇಷನ್ ಮಾಡಕ್ಕೆ ಅಂತ ರೆಡ್ಡಿಂಗ್ ತಂದು ಇಟ್ಕೊಂಡಿರ್ತಾರಲ್ಲ, ಪಾಟ್ ಬರ್ತಾ ಇತ್ತು, ಬಾಲ್ ಪೆನ್ ಬರ್ತಿರ್ಲಿಲ್ಲ, ಅದನ್ನ ಬೀಳಿಸ್ಬಿಟ್ಟಿರ್ತಾನೆ. ಆಮೇಲೆ ಬಿದ್ದಾಗ ಏನ್ ಮಾಡೋದು ಇವಾಗ ಅಂತ, ಅವರನ್ನ ಪೆನ್ ಲೀಕ್ ಆದ್ರೆ ಹಿಂಗೆ ತಲೆಗೆ ಬರ್ಸ್ಕೊಳ್ಳೋಲ್ಲ, ಹಿಂಗಿರೋದೇ ತಲೆಗೆ ಹಚ್ಚಕ್ಕೆ ಅಂತ ಎಲ್ಲ ತೆಗೆದು ಹಚ್ಕೊಂಡ್ಬಿಡ್ತಾರೆ ಪೂರ್ತಿ. ಹಾಗಾಗಿ ಸ್ನಾನ ಮಾಡೋದ್ರಿಂದ ಆ ಬುಟ್ಟಿ ಈಚೆಗೆ ಬಂತು ಅಂದ್ಬಿಟ್ಟು, ನಾವು ಮಾಡ್ಕೊಂಡ ಗಾಯಗಳು ಏಟು ಇದೆಲ್ಲ ಅಮ್ಮ ಸ್ನಾನ ಮಾಡಿಸುವಾಗ ಈಚೆಗೆ ಬಂದ್ಬಿಡ್ತಾ ಇತ್ತು ಅಂತ ತಮಾಷೆ ಬರೀತಾರೆ. ಅಲ್ಲೆಲ್ಲೋ ಸಂಗೀತ ಕಲಿತೀನಿ ಅಂತ ಹೋಗೋದು, ರಂಪ ಎಬ್ಸೋದು, ಪೊಲೀಸರ ಹತ್ರ ಗಲಾಟೆ ಮಾಡೋದು, ಈ ಥರದ್ದೆಲ್ಲ ತೇಜಸ್ವಿ ಹೆಂಗಿದ್ರಪ್ಪ ಅಂತಂದರೆ ಅವರು ನಿಯಂತ್ರಿಸೋದೇ ಭಾಳ ಕಷ್ಟ. ಆದರೆ ಕುವೆಂಪು ಭಾಳ ಎಚ್ಚರದಿಂದ ಮಗನನ್ನು ನೋಡ್ಕೊಂಡಿದ್ದಾರೆ, ಮಕ್ಕಳನ್ನ ಅಂತೇಳಿ. ಹೆಣ್ಮಕ್ಳು ಹಂಗೆ ಇರಲಿಲ್ಲ, ತಾರಿಣಿ ಇದ್ದು ಕಲ ಇಬ್ಬರು ತುಂಬ ಒಳ್ಳೆಯ ಹೆಣ್ಮಕ್ಳು. ತಾರಿಣಿ ಕೂಡ ಕುವೆಂಪು ಬಗ್ಗೆ ಒಂದು ಪುಸ್ತಕ ಬರೆದಿದ್ದಾರೆ, ಮಗಳು ಕಂಡ ಕುವೆಂಪು ಅಂತ ತೇಜಸ್ವಿನೇ ಪಬ್ಲಿಷ್ ಮಾಡಿದ್ದಾರೆ. ಅದನ್ನು ಓದ್ಬೇಕು ನೀವು, ಎಷ್ಟು ಇದಾಗಿ ವರ್ತಿಸ್ತಾರೆ ಮಕ್ಕಳ ವಿಚಾರದಲ್ಲಿ ಕುವೆಂಪು ಅಂತೇಳಿ. ತೇಜಸ್ವಿನೇ ಮದುವೆ ಮಾಡ್ಕೊಳ್ಳೋ ಸಂದರ್ಭದಲ್ಲಿ ಅವರು ಅಂತರ್ಜಾತೀಯ ವಿವಾಹ ಮಾಡಿಕೊಂಡಿದ್ದರು. ಇವರು ಒಕ್ಕಲಿಗರು, ಅವರು ಶೆಟ್ರು, ರಾಜೇಶ್ವರಿ ಶೆಟ್ರು ಅಂದರೆ ಈ ಕಡೆ ಇರೋ ವೈಶ್ಯರಲ್ಲ, ಮಂಗಳೂರು ಕಡೆ ಶೆಟ್ರು ಇರ್ತಾರಲ್ಲ ಆ ಥರ ಏನೋ ಶೆಟ್ರು. ಆಮೇಲೆ ವಯಸ್ಸಲ್ಲಿ 2-1 ವರ್ಷ ದೊಡ್ಡವರು ರಾಜೇಶ್ವರಿ. ಮೊನ್ನೆ ನಾನು ಬಿಡುಗಡೆ ಹೋದಾಗ ನನಗೆ 83 ವಯಸ್ಸು ಗೊತ್ತಾಗ್ತಿದ್ರು. ನಾನು ಅದೇ ತೇಜಸ್ವಿ ಇದೆ ಮೊನ್ನೆ 80ನೇ ಬರ್ತ್ಡೇ ಅಂತಂದರೆ ದೊಡ್ಡವ್ರು ಕಂಡ್ರೆ ನಾನು, ಅವ್ರಿಗೆ ಬರ್ತೀರಲ್ಲ ಅದು ಪಾಪ ಆಕೆ ಎಷ್ಟು ಈಸಿಯಾಗಿ ತಗೊಳ್ಳೋದನ್ನ ಅಂತ. ಆಮೇಲೆ ಆ ಥರದ ಅಂತರ್ಜಾತೀಯ ಮದುವೆ ಆದಾಗ ದೊಡ್ಡ ಹುಡುಗಿನ ಆದಾಗ ಕೂಡ ಕುವೆಂಪು ಅಡ್ಡಿ ಬರ್ತಿಲ್ಲ ಅನ್ನೋದು ನೀನು ಮದುವೆ. ಆಮೇಲೆ ಅವ್ರದ್ದು ಮದುವೆ ಇನ್ವಿಟೇಷನ್ ನೋಡಬೇಕು, ಕುವೆಂಪು ಕೈಯಲ್ಲಿ ಬರೆದಿದ್ದಾರೆ ತೇಜಸ್ವಿಯ ಮದುವೆ ಇನ್ವಿಟೇಷನ್, ಇನ್ಲ್ಯಾಂಡ್ ಲೆಟರ್ ಅಂತ ಬರ್ತಿತ್ತಲ್ಲ ಅವಾಗ ಬ್ಲೂ ಕಲರ್ದು, 50 ಇನ್ಲ್ಯಾಂಡ್ ಲೆಟರ್ ತಂದು ಅದನ್ನ ತಾವೇ ಕೂತು ಬಂಧುಗಳಿಗೆ ಬರೆದಿದ್ದಾರೆ. ನನ್ನ ಮಗ ರಾಜೇಶ್ವರಿ ಅನ್ನೋ ಹುಡುಗಿನ ಅವನು ತಗೊಂಡಿರೋ ತೋಟದಲ್ಲಿ ಮದುವೆ ಆಗ್ತೇನೆ, ಇಂಥ ಭಾನುವಾರ ಮದುವೆ ಇರುತ್ತೆ, ಊಟೋಪಚಾರ ಇರಲ್ಲ, ಕಾಫಿ ತಿಂಡಿ ಇರುತ್ತೆ, ಅಂದರೆ ಹೆಚ್ಚು ಖರ್ಚು ಮಾಡಬಾರ್ದು ಮದುವೆಗೆ ಅಂತ. ಸಣ್ಣ ವಿವಾಹಕ್ಕೆ ತುಂಬ ಆದ್ಯತೆ ಕೊಡೋರಲ್ಲ, ಬರೀ ಮಾತಿನಲ್ಲ ಅವರು ಮಂತ್ರಮಾಂಗಲ್ಯನೋ ಮತ್ತೊಂದು ಹೇಳಿ ಮಕ್ಕಳಿಗೆ ಯಾಕೆ ಮಾಡಿದ್ದಾರೆ. ನಾನು ಈಗಾಗಲೇ ಹೇಳಿದ್ದೆ ಆಸ್ಟ್ರೇಲಿಯಾದಲ್ಲಿ ಮದುವೆ ಆಗ್ತೀನಿ ಅಂದಾಗ ಖಂಡಿತ ಆಗುವಂತ ಆಶೀರ್ವಾದ ಮಾಡಿ ತಾಳಿನ 2ನೇ ಮಗನಿಗೆ ಕಳಿಸಿದ್ದಾರೆ. ಈ ಮಗನಿಗೆ ಅವ್ರು ಬರ್ತಿದ್ದು ನಿಮಗೆ ಬಿಡಬೇಕೇ ಅವತ್ತು ಬನ್ನಿ ಇನ್ವಿಟೇಷನ್ ಅಲ್ಲಿ ಬರ್ತಿದ್ದು, ಇಲ್ಲ ಅಂದ್ರೆ ಆ ಕಡೆ ಹೋದಾಗ ಮಾತಾಡಿಸ್ಕೊಂಡು ಹೋಗಿ ಪರವಾಗಿಲ್ಲ, ಅಲ್ಲಿ ಇರ್ತಾರೆ ಮಗು ಮಕ್ಕಳು ಅಂತೇಳಿ. ಆಮೇಲೆ ಅವರೇ ಕೂತು ಪುರೋಹಿತರನ್ನ ಕರೆಸ್ತೆ, ಪುರೋಹಿತ ಶಾಹಿ ತುಂಬ ದಿಕ್ಕರಿಸೋದು, ಯಾಕಂದ್ರೆ ದೇವರಿಂದ ಭಕ್ತರನ್ನ ದೂರ ಇಡ್ತಾರೆ ಪುರೋಹಿತರು ದೇವಸ್ಥಾನದಲ್ಲೂ ಕೂಡ ಹಾಗೆ ಅಂತ. ಆಮೇಲೆ ಜಾತೀಯತೆಯನ್ನ ತುಂಬ ಕಠಿಣವಾಗಿ ಆಚರಿಸ್ತಾರೆ ಪುರೋಹಿತರು ಅನ್ನೋ ಕಾರಣಕ್ಕೆ ಪುರೋಹಿತ ಶಾಹಿ ಬಗ್ಗೆ ತುಂಬ ಕೋಪ ಇತ್ತು ಕುವೆಂಪುಗೆ. ದೇವರು ಮತ್ತೆ ಪೂಜಾರಿ ಅಂತ, ಹೂ ಮತ್ತು ಪೂಜಾರಿ ಅಂತ ಇಷ್ಟು ಪದ್ಯ ಬರ್ದಿದ್ದಾರೆ. ಹೂ ಮತ್ತು ಪೂಜಾರಿ ನಾನು ಪಾಠ ಮಾಡಿದ್ದೀನಿ, ಎಷ್ಟು ಚೆನ್ನಾಗಿದೆ, ಯಾಕೆ ಅದನ್ನು ಕಿತ್ತು ದೇವ್ರ ಮೇಲೆ ಇಟ್ಟು ಹಾಳು ಮಾಡ್ತೀಯ, ಅದನ್ನ ಬದುಕಿಗೆ ವಿಘ್ನ ತರ್ತೀಯ, ಗಿಡದಲ್ಲೇ ಇನ್ನೊಂದು 8 ದಿನ ನಗುತ್ತಾ ಇರುತ್ತೆ, ಅದರ ಅಸ್ತಿತ್ವನ ಹಾಳು ಮಾಡಕ್ ನೀನು ಯಾರು ಅಂತ ಪ್ರಶ್ನೆ ಮಾಡ್ತಾರೆ. ಅವೆಲ್ಲ ಹೂ ಕಿತ್ತರೆ ದೇವ್ರಿಗಿಟ್ಟರೇ ಪೂಜೆ ಅಂತ ಹೇಳ್ತೀವಲ್ಲ, ದೇವ್ರ ಸೃಷ್ಟಿ ಇನ್ನು ಸ್ವಲ್ಪ ದಿನ ಗಿಡದಲ್ಲೇ ನೋಡಿ ಆನಂದ ಪಡಿ, ದೇವ್ರ ಇರುವಿಕೆ ಕಾಣುತ್ತೆ ಅಂತ ಕುವೆಂಪು ಹೇಳ್ತಕ್ಕಂಥ ರೀತಿ. ನಮಗೆಲ್ಲ ಸಾಮಾನ್ಯರು ನಾವು ಕುವೆಂಪು ಹೇಳೋದನ್ನ ಬದುಕಕ್ಕಾಗಲ್ಲ, ನಮ್ಮ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡಿ ಹೂ ಇಟ್ಟರಲ್ಲೇ ಸಮಾಧಾನ ಆಗೋದು, ಅವ್ರ ತೀರ್ಥ ಕೊಟ್ಟರಲ್ಲೇ ಸಮಾಧಾನ ಆಗೋದು, ಅದನ್ನೆಲ್ಲ ನಾವು ಹಾಗೆ ನೋಡ್ತಾ ಬಂದಿದ್ದೀವಿ. ಅದೇನು ತಪ್ಪಲ್ಲ, ಕುವೆಂಪುಗೆ ಅದನ್ನೆಲ್ಲ ಧಿಕ್ಕರಿಸಿ ಬದುಕೊಂಡು ಬರ್ತಾ ಇತ್ತು, ಅವ್ರು ಬದುಕಿದ್ರು. ದೊಡ್ಡವ್ರು ಬದುಕಿದಾಗ ಹೋ ಹೌದಪ್ಪ ಅಂತ ಹೇಳ್ತಾರೆ, ನಾವೆಲ್ಲ ಹಾಗೆ ಮಾಡಿದ್ರೆ ದುರಂಕ.